ಬಾಳೆಕುದ್ರಿನಲ್ಲಿ ಕಾರ್ಯಾಚರಿಸುತ್ತಿರುವ ಫಿಶ್ ಕಟಿಂಗ್ ಮತ್ತು ವೆಸ್ಟ್ ಪೌಡರ್ ಘಟಕವನ್ನು 15 ದಿನಗಳೊಳಗೆ ಮುಚ್ಚುವಂತೆ ಉಡುಪಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಆದೇಶಿಸಿದೆ ಎಂದು ಬಾಳೆಕುದ್ರು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಸುರೇಶ್ ಅಡಿಗ ತಿಳಿಸಿದರು. ಅವರು ಬಾಳೆಕುದ್ರುವಿನ ಶ್ರೀರಾಮ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಬಾಳ್ಕುಂದ್ರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಮತ್ತು ವಿದ್ಯಾರ್ಥಿ ಸರಕಾರ ಹಾಗೂ ವಿದ್ಯಾರ್ಥಿಗಳು ಇಲ್ಲಿನ ಶಾಲೆಯ ಪಕ್ಕದಲ್ಲಿರುವ ಫಿಶ್ ಕಟ್ಟಿಂಗ್ ಘಟಕವನ್ನ ತೆರವುಗೊಳಿಸುವಂತೆ ಉಡುಪಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ನ್ಯಾಯಾಲಯಕ್ಕೆ ನೀಡಿದ ಮನವಿಯನ್ನ ಪುರಸ್ಕರಿಸಿದ್ದು, ಆದೇಶ ಹೊರಬಂದ 15 ದಿನಗಳ ಒಳಗೆ ತೆರವುಗೊಳಿಸುವಂತೆ ಆದೇಶ ನೀಡಿದೆ ಎಂದರು. ಕಲಂ 27(9) ಮತ್ತು ಕಲಂ 29(1) ಹಾಗೂ 29(2) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರ ಅಡಿಯಲ್ಲಿ ಈ ಸಮಿತಿಯು ಮುಂದಿನಂತೆ ಆದೇಶಿಸಿದೆ. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989 ನಮ್ಮ ದೇಶದ ಪ್ರತಿಯೊಂದು ಮಗುವಿಗೂ ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕುಗಳನ್ನು ಖಾತ್ರಿಗೊಳಿಸಲಾಗಿದೆ. ಅಂತೆಯೇ ಭಾರತ ಸಂವಿಧಾನದ ವಿಧಿ 21(a) ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಪ್ರತಿಯೊಂದು ಮಗು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಅದರ ಹಕ್ಕುವಾಗಿರುತ್ತದೆ. ಆದುದರಿಂದ ಮಗುವೊಂದು ಯಾವುದೇ ತೊಂದರೆಯಿಲ್ಲದೆ ಸ್ವಚ್ಛ ಪರಿಸರದಲ್ಲಿ ಸ್ವಚ್ಛ ಗಾಳಿ, ಬೆಳಕು, ನೀರು ಹೊಂದುವುದು ಅದರ ಹಕ್ಕಾಗಿರುತ್ತದೆ. ಅದರಂತೆ ಸ್ವಚ್ಛ ಪರಿಸರದಲ್ಲಿ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕು ಆಗಿರುವುದರಿಂದ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಸ್ಥಾನ ಇದರ ವೈದ್ಯಾಧಿಕಾರಿಗಳು ಸಲ್ಲಿಸಿರುವ ವರದಿಗಳನ್ನು ಪರಿಶೀಲಿಸಿ ಮತ್ತು ಕರ್ನಾಟಕ ಸರ್ಕಾರದ ಧ್ಯೇಯ ಉದ್ದೇಶವಾಗಿರುವ ಕನ್ನಡ ಶಾಲೆಗಳ ಉಳಿಸುವಿಕೆಯನ್ನು ಗಮನದಲ್ಲಿರಿಸಿಕೊಂಡು 92 ವರ್ಷಗಳ ಇತಿಹಾಸವಿರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವುದರಿಂದ ಸದ್ರಿ ಮಕ್ಕಳ ಭವಿಷ್ಯ ಮತ್ತು ಅವರ ಆರೋಗ್ಯ ಹಾಗೂ ಮಕ್ಕಳ ಅತ್ಯುತ್ತಮ ಹಿತದೃಷ್ಟಿಯನ್ನು ಪರಿಗಣಿಸಿಕೊಂಡು ನಮ್ಮ ಮನೆ ಬಾವಿ ಇದೆ, ಮಳೆಗಾಲದಲ್ಲಿ ನಾವು ಕುಡಿಯಲಿಲ್ಲ ಅಂದರೆ ಅದು ಟ್ಯಾಪಿನ ಗೌರ್ಮೆಂಟ್ ನೀರು. ಅಂಥ ಸಂದರ್ಭದಲ್ಲಿ ಈಗ ಕುಡಿಯುವ ನೀರಿಗೆ ತೊಂದರೆ ಆಗಿರುವಾಗ, ಕಷ್ಟಪಡ್ತಾ ಇರುವಾಗ ಸೇವಿಸುವ ಗಾಳಿಯೂ ನಮಗೆ ಸರಿಯಾಗಿ ಸಿಕ್ಕಿದ್ರೆ ನಾವು ಊರಿನಲ್ಲಿ ನಮ್ಮ ಬದುಕೇ ದುಸ್ತರ ಆಗ್ತಾರೆ. ಬದುಕಲಿಕ್ಕೆ ಸಾಧ್ಯ ಇಲ್ಲ, ದುಸ್ತರಲ್ಲ. ಯಾಕಂದರೆ ನೀವು ಬೆಂಗಳೂರು, ಡೆಲ್ಲಿ ಎಲ್ಲ ಬರುವ ಪೈಪನ್ನು ವರ್ತಮಾನದಲ್ಲಿ ನೋಡಿ, ಅಲ್ಲಿ ಇವತ್ತೆಲ್ಲರಿಗೂ ಲಂಗ್ಸ್ ಇರ್ತದೆ. ನಮಗಿಲ್ಲಿ ಲಂಗ್ಸ್ ಸ್ಟೇಬಲ್ ಅಲ್ಲ, ನಾವಿಲ್ಲಿ ಅಸಹ್ಯದಿಂದ ಕಣ್ಣು ಸಮೇತ ತೆರೆದು ಇಲ್ಲಿಗೆ ಓಡಾಡಲಿಕ್ಕೆ ಆಗದೇ ಇರುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಯಾರ ಮೇಲೂ ನಮ್ಮ ದ್ವೇಷ ಅಲ್ಲ, ಯಾವ ರೀತಿ ಹಠವಲ್ಲ. ನಮ್ಮ ಜನಜೀವನಕ್ಕೆ ಆ ನಮ್ಮ ಬದುಕಲಿಕ್ಕೆ ತೊಂದರೆ ಆಗುವ ಒಂದು ಧರ್ಮ ಸಂಕಟ ಆಗಿರುವಾಗ, ಅಂಥ ದುರ್ಬಲ ಪ್ರಸಂಗ ಬಂದಾವಾಗ ನಾವು ಹೇಳಲೇಬೇಕಲ್ಲ. ಸರ್ಕಾರಕ್ಕಾಗಲಿ ಎಲ್ಲಕ್ಕಾಗಲಿ ನಾವೊಂದು ವಿನಂತಿ ಮಾಡಿಕೊಳ್ಳಬೇಕು, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಅದು 2 ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಊರಿನ ಜನರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ನ್ಯಾಯಾಂಗ ಸಹ ಇಷ್ಟರವರೆಗೆ ಎಲ್ಲ ಆರ್ಡರ್ಸನ್ನು